ನೋಡಿ, ಪೂರಕ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಬರಿಲೇಬೇಕಾಗುತ್ತೆ. ಪೂರ್ಣವಾಗಿ ಆರು ಭಾಷೆಗಳು, ಆರು ಸಬ್ಜೆಕ್ಟ್ಗಳ ಪರೀಕ್ಷೆ ನಡೆಯುತ್ತೆ. ಮೂರು ಭಾಷೆಗಳಿರುತ್ತೆ. ಪರೀಕ್ಷೆಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಕಡ್ಡಾಯ ಅನ್ನೋದಾಗಿ ಇದಾಗಲೇ ಸೂಚನೆಯನ್ನ ಹೊರಡಿಸಿದೆ. ಹೆಜ್ಜೊಬ್ಬನ ಧರಿಸಿ ಬಂದ್ರೆ ಪರೀಕ್ಷೆಗೆ ಅವಕಾಶವನ್ನ ಕೊಡೋದಿಲ್ಲ. ಇನ್ನು ಅದನ್ನೇ ನೆಪವಾಗಿಟ್ಕೊಂಡು ತಾನು ಪರೀಕ್ಷೆಯನ್ನ ಬರೆಯೋದಿಲ್ಲ ಅಂತ ಹೇಳಿದ್ರೆ ಅವರಿಗೆ ಫರ್ದರ್ ಅವಕಾಶವನ್ನು ಕೂಡ ಕೊಡೋದಿಲ್ಲ. ಆದ್ರೆ ಅದೇ ನೆಪವನ್ನ ಇಟ್ಕೊಂಡು ಪರೀಕ್ಷೆಗೆ ಗೈರಾದ್ರೆ ಮತ್ತೊಮ್ಮೆ ಅವಕಾಶಗಳನ್ನ ಮಾಡಿಕೊಡ್ತಾರೆ ಅಂತ ಅನ್ಕೊಂಡ್ರೆ ಖಂಡಿತವಾಗಿಯೂ ಇರೋದಿಲ್ಲ. ಸಮವಸ್ತ್ರವನ್ನ ಧರಿಸಿ ಎಲ್ಲರೂ ಕೂಡ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಬರಬೇಕು, ಕೊಠಡಿಗೆ ಅವಕಾಶವನ್ನ ಎಂಟ್ರಿ ಸಿಗಬೇಕು ಅಂತ ಹೇಳಿದ್ರೆ ಸಮವಸ್ತ್ರದಲ್ಲಿಯೇ ವಿದ್ಯಾರ್ಥಿಗಳು ಇರಬೇಕು ಅನ್ನುವಂಥ ಸಂದೇಶವನ್ನ ಇದಾಗಲೇ ಕೊಟ್ಟಾಗಿದೆ. ಎಲ್ಲಾ ರೀತಿಯಾದಂತಹ ಸಿದ್ಧತೆ ಅದಕ್ಕೆ ಸಂಬಂಧಪಟ್ಟಂತೆ ಇದೆ, ನೋಡಬಹುದಾಗಿದೆ. ಶಾಲೆಯ ವಾತಾವರಣ ಆವರಣದಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳು ನಡೆದಿದೆ ಅನ್ನೋದಾಗಿ, ಹಾಗೆ ಎಷ್ಟೆಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೀತಾ ಇದ್ದಾರೆ, ಅದರಲ್ಲಿ ಬಾಲಕರು ಬಾಲಕಿಯರು ಎಷ್ಟೆಷ್ಟು, ಆ ನಂಬರ್ಸ್ ಅನ್ನು ಕೂಡ ನಾವು ನೋಡ್ತಾ ಹೋಗೋಣ. ಸದ್ಯಕ್ಕೆ ಶಾಲೆಯ ಆವರಣ ಹಾಗೆ ಒಳಗಿನ ಚಿತ್ರಣವನ್ನು ನಾವು ನೋಡ್ತಾ ಇದ್ದೀವಿ. ಕ್ಷಣಗಣನೆ ಆರಂಭ ಆಗಿದೆ. ಇನ್ನೇನು ಪರೀಕ್ಷೆಯನ್ನ ಬರೀತಾರೆ ವಿದ್ಯಾರ್ಥಿಗಳು, ಆದರೆ ಎಲ್ಲೂ ಕೂಡ ಧರ್ಮ ವಸ್ತ್ರಗಳಿಗೆ ಅವಕಾಶ ಇರೋದಿಲ್ಲ. ಸಮವಸ್ತ್ರವನ್ನು ಧರಿಸಿ ಶಾಲೆಗಳ ಒಳಗೆ ಬರಬೇಕು ಅಂತ ಹೇಳಿದ್ರೆ, ಪರೀಕ್ಷೆಗೆ ಅವಕಾಶ ಸಿಗಬೇಕು ಅಂತ ಹೇಳಿದ್ರೆ ಸಮವಸ್ತ್ರದಲ್ಲಿಯೇ ಇರಬೇಕು. ಯಾವ ಧರ್ಮ ವಸ್ತ್ರಕ್ಕೂ ಕೂಡ ಇಲ್ಲಿ ಅವಕಾಶ ಇರೋದಿಲ್ಲ. ಕಳೆದ ಬಾರಿ ಎಷ್ಟು ಕಷ್ಟ ಆಯಿತು ನಿಮಗೆ ಗೊತ್ತಿದೆ. ಆ ಪ್ರಶ್ನೆ ಪತ್ರಿಕೆಯ ಪ್ಯಾಟರ್ನ್ ಕೂಡ ಚೇಂಜ್ ಆಗಿತ್ತು. ಒಂದು ಕಡೆಯಲ್ಲಿ ಕೊರೋನಾ, ಅದಕ್ಕೆ ಬೇಕಿರುವಂತಹ ಸೇಫ್ಟಿ ತಗೋಬೇಕು, ಅಷ್ಟೆಲ್ಲ ಕಷ್ಟದಲ್ಲಿ ಎಕ್ಸಾಮ್ ಅನ್ನ ಬರೆದಿದ್ರಿ. ಆದರೆ ಈ ಬಾರಿ ಅಂತಹ ಕಷ್ಟಗಳಿಲ್ಲ. ಆರು ಸಬ್ಜೆಕ್ಟ್ಗಳನ್ನ ಆರಾಮಾಗಿ ಆರು ದಿನಗಳ ಎಕ್ಸಾಮ್ ಇರುತ್ತೆ, ಮಾಡ್ಕೊಂಡು ಹೋಗ್ಬೋದು. ಜೊತೆಗೆ ಗ್ಯಾಪ್ಗಳಿದ್ದಾವೆ, ಒಂದು ಎಕ್ಸಾಮ್ ಆದ್ಮೇಲೆ ಇನ್ನೊಂದು ಎಕ್ಸಾಮ್ಗೆ ಎರಡರಿಂದ ಮೂರು ದಿನದ ಕಾಲಾವಕಾಶ ಬೇರೆ ಇದೆ. ತುಂಬಾ ಚೆನ್ನಾಗಿದೆ ಟೈಮ್ ಟೇಬಲ್ ಹೇಳಬೇಕು ಅಂತ ಹೇಳಿದ್ರೆ. ಸೊ ಅದರ ಪ್ರಕಾರವಾಗಿ ಎಕ್ಸಾಮ್ಗೆ ತಯಾರಿಯನ್ನು ಮಾಡ್ಕೊಂಡು ವಿದ್ಯಾರ್ಥಿಗಳು ಬರಬೇಕು. ಕಳೆದ ವರ್ಷದ ಚಾಲೆಂಜ್ಗಳು ಈ ವರ್ಷ ಅಂತೂ ಇಲ್ಲವೇ ಇಲ್ಲ. ಎರಡು ದಿನದಲ್ಲೇ ಎಕ್ಸಾಮ್ ಎಲ್ಲ ಮುಗಿದು ಹೋಗಿತ್ತು, ಬಹಳ ಕನ್ಫ್ಯೂಷನ್ ಇತ್ತು. ಅದು ಬೇರೆ, ಹೊಸ ಪ್ರಶ್ನೆ ಪತ್ರಿಕೆಯ ಪ್ಯಾಟರ್ನ್ ಹೇಗಿರುತ್ತೆ ಅನ್ನುವಂಥ ಭಯ ಕೂಡ ವಿದ್ಯಾರ್ಥಿಗಳಲ್ಲಿತ್ತು. ಆದರೆ ಈ ಬಾರಿ ಆ ರೀತಿಯಾದಂಥ ಗೊಂದಲ ಇಲ್ಲ. ಅನವಶ್ಯಕವಾಗಿ ಈ ಧರ್ಮವಸ್ತ್ರದ ಗೊಂದಲಗಳಾಗಿರ್ಬೋದು, ಅವುಗಳು ಯಾವುದು ಬೇಡ. SSLC ಬಹಳ ಮಹತ್ವವಾದ ಘಟ್ಟ ಆಗಿರೋದ್ರಿಂದ ಎಲ್ಲಾ ವಿದ್ಯಾರ್ಥಿಗಳು ಶಿಸ್ತಿನಿಂದ ಸಮವಸ್ತ್ರವನ್ನು ಧರಿಸಿ ಎಕ್ಸಾಮ್ ಅನ್ನು ಬರೀಬೇಕು. CM ಕೂಡ ಶುಭ ಕೋರಿದ್ದಾರೆ. ಯಾರು ಕೂಡ ಭಯ ಪಡಬೇಕಾಗಿರುವಂತಹ ಅಗತ್ಯ ಇಲ್ಲ. ಧೈರ್ಯವಾಗಿ ಎಕ್ಸಾಮ್ ಅನ್ನ ಎದುರಿಸಿ ಅನ್ನೋದಾಗಿ. ಇನ್ನು ರಾಜ್ಯಾದ್ಯಂತ ಎಷ್ಟು ಎಕ್ಸಾಮ್ ಸೆಂಟರ್ಗಳಿದೆ ಏನು ಅನ್ನುವಂತಹ ನಂಬರ್ಸ್ಗಳನ್ನ ನಾವು ನೋಡ್ತಾ ಹೋಗೋಣ. ರಾಜ್ಯಾದ್ಯಂತ 8,73,846 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಬಾಲಕರು 4,52,732 ಇದ್ದಾರೆ. ಇನ್ನು ಬಾಲಕಿಯರು 4,21,110 ಜನ ಇದ್ದಾರೆ. ತೃತೀಯ ಲಿಂಗಿ ವಿದ್ಯಾರ್ಥಿಗಳು 4, ವಿಶೇಷಚೇತನ ವಿದ್ಯಾರ್ಥಿಗಳು 5,307, ಒಟ್ಟು 3,444 ಪರೀಕ್ಷಾ ಕೇಂದ್ರಗಳಿದ್ದಾವೆ. ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯುತ್ತೆ, ಒಟ್ಟು 3,444. ಒಟ್ಟು ಪರೀಕ್ಷಾ ಕೊಠಡಿಗಳಿರೋದು 45,289. ಪರೀಕ್ಷಾ ಕೊಠಡಿ ಮೇಲ್ವಿಚಾರಕರು 45,817 ಮಂದಿ ಇದ್ದಾರೆ. ಇನ್ನು ಸ್ಥಾನಿಕ ಜಾಗೃತ ದಳ 3,444. ಮೊಬೈಲ್ ಸ್ವಾಧೀನ ಅಧಿಕಾರಿಗಳು 3,444. ಸದ್ಯ ಇವರುಗಳಿಗೆ ಕೆಲಸ ಇಲ್ಲದೆ ಇದ್ರೆ ಸಾಕು, ಯಾವುದೇ ರೀತಿಯಾದಂತಹ ಚೀಟಿಂಗ್ ನಡೆಯದೇನೆ ಒಳ್ಳೆ ರೀತಿಯಲ್ಲಿ ಎಕ್ಸಾಮ್ ಮುಗೀಲಿ ಅಂತ. ಇನ್ನು ಆರಕ್ಷಕರು 3,444 ಇದ್ದಾರೆ. ಮೌಲ್ಯಮಾಪನಕ್ಕೆ 60,000 ಶಿಕ್ಷಕರ ನಿಯೋಜನೆ ಆಗಿದೆ ಪರೀಕ್ಷೆಯ ನಂತರದಲ್ಲಿ ಮೌಲ್ಯಮಾಪನಕ್ಕೆ ಅಂತ. ಇನ್ನು ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿ CCTVಯನ್ನ ಅಳವಡಿಕೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಪರೀಕ್ಷೆ ಮುಗಿಯುವವರೆಗೂ ಕೂಡ Section 144 ಜಾರಿಯಲ್ಲಿ ಇರುತ್ತೆ. ಪರೀಕ್ಷಾ ಕೇಂದ್ರದ 100 ಮೀಟರ್ ಸುತ್ತ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಪರೀಕ್ಷಾ ಕೇಂದ್ರದ ಸುತ್ತಲಿನ ಜೆರಾಕ್ಸ್ ಅಂಗಡಿಗಳು ಏನಿದ್ದಾವೆ ಅವುಗಳನ್ನು ಕೂಡ ಕ್ಲೋಸ್ ಮಾಡಿ ಅನ್ನೋದಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಯಾವ ಯಾವ ಸಬ್ಜೆಕ್ಟ್ನ ಪರೀಕ್ಷೆ ಯಾವ ಯಾವ ದಿನಾಂಕದಂದು ಇರುತ್ತೆ ಅನ್ನುವಂಥ ಡೀಟೇಲ್ಸ್ ಅನ್ನು ಕೂಡ ಸ್ಕ್ರೀನ್ ಮೇಲೆ ನೋಡಬಹುದಾಗಿದೆ. ಇವತ್ತಿನ ದಿನ ಮೊದಲ ದಿನ ನಡೆಯುವಂತಹ ಪರೀಕ್ಷೆ ಅದು ಪ್ರಥಮ ಭಾಷೀಯದಾಗಿರುತ್ತೆ. ಹಾಗೆ March 30ರಂದು ದ್ವಿತೀಯ ಭಾಷೀಯ ಪರೀಕ್ಷೆ ನಡೆಯುತ್ತೆ. April 1ನೇ ತಾರೀಕು ಕೋರ್ ಸಬ್ಜೆಕ್ಟ್ ಇರುತ್ತೆ. April 4 ಗಣಿತ ಪರೀಕ್ಷೆ, April 6 ಸಮಾಜ ವಿಜ್ಞಾನ, April 8 ತೃತೀಯ ಭಾಷೆ, April 11 ವಿಜ್ಞಾನ ಪರೀಕ್ಷೆ ಇರುತ್ತೆ. ಇದು ಎಷ್ಟು ದಿನಗಳವರೆಗಿನ, ಇವತ್ತಿನಿಂದ ಹಿಡಿದು April 11ರವರೆಗೆ ಟೈಮ್ ಟೇಬಲ್ ನೋಡಬಹುದಾಗಿದೆ. ನೀವು ಪರೀಕ್ಷೆಗಳು ಯಾವ್ದಾವುದು ಯಾವ ಯಾವ ದಿನಾಂಕದಂದು ನಡೆಯುತ್ತೆ ಅಂತ ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ಸ್ ಬೇಡ. ಆಗ್ಲೇ ಹೇಳಿದಾಗೆ ಅಲ್ಲಿ ಸಮಯ ಇದೆ, ಒಂದು ಸಬ್ಜೆಕ್ಟ್ ಮುಗಿದ ನಂತರದಲ್ಲಿ 1-3 ದಿನಗಳ ಅಂತರ ಇದೆ ಪರೀಕ್ಷೆಯನ್ನ ಬರೆಯೋದಕ್ಕೆ. ಸೊ ಚೆನ್ನಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಬಹುದು, ಅನವಶ್ಯಕ ಗೊಂದಲಗಳು ಬೇಡ. ಯಾವುದೇ ರೀತಿಯಾದಂತಹ ಮನಸ್ಸಿನಲ್ಲಿ ನೋವನ್ನ ಇಟ್ಕೊಂಡು ವಿದ್ಯಾರ್ಥಿಗಳು ಎಕ್ಸಾಮ್ ಹಾಲ್ಗೆ ಹೋಗೋದು ಬೇಡ. ಸಂಪೂರ್ಣವಾಗಿ ಧೈರ್ಯದಿಂದ ಯಾವುದೇ ಒಂದು ಕನ್ಫ್ಯೂಷನ್ಸ್ ಇಲ್ಲದೇನೆ ಎಕ್ಸಾಮ್ಸ್ ಅನ್ನ ಫೇಸ್ ಮಾಡಬೇಕು. SSLC ಪರೀಕ್ಷೆ ಕೂತಿರುವಂಥ ಎಲ್ಲ ಮಕ್ಕಳಿಗೆ ನಾನು ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಎಲ್ಲರೂ SSLC ಪರೀಕ್ಷೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಬಹಳ ಪ್ರಮುಖವಾಗಿರುವಂಥದ್ದು. ಕೋವಿಡ್ ಕಾರಣದಿಂದ ಈ ಬಾರಿ
ಸುಲಭ ಆಗಬೇಕು ಮಕ್ಕಳಿಗೆ ಅನ್ನೋ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದೇವೆ. ಮಕ್ಕಳೆಲ್ಲರೂ ಕೂಡ ಭಾಗವಹಿಸಬೇಕು, ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಬೇಕು, ಮುಂದೆ ಅವರ ಭವಿಷ್ಯವನ್ನು ಅವರು ಉತ್ತಮ ರೀತಿಯಲ್ಲಿ ರಚಿಸಬೇಕನ್ನುವಂಥ ಒಂದು ಆಸೆ ನಮ್ಮದಾಗಿದೆ. ಹೀಗಾಗಿ ಅವ್ರಿಗೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಧೈರ್ಯವಾಗಿ ಪರೀಕ್ಷೆಯನ್ನು ಎದುರಿಸಿ. ಈ ಸಲ ಎಕ್ಸಾಮ್ ಪೇಪರ್ ಸಹಿತ ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿರುತ್ತೆ, ಚಾಯ್ಸನ್ನು ಒಂದಷ್ಟು ಜಾಸ್ತಿ ಮಾಡಿದ್ದೀವಿ. ನೀವು ಧೈರ್ಯವಾಗಿ ಪರೀಕ್ಷೆಯನ್ನು ಫೇಸ್ ಮಾಡಿ ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗತ್ತೆ ಅನ್ನುವಂಥ ನಿರೀಕ್ಷೆ ನನಗಿದೆ. ಸಾಕಷ್ಟು ವಿದ್ಯಾರ್ಥಿಗಳು ಹೈಕೋರ್ಟಿನ ಆರ್ಡರ್ನ ಮತ್ತು ಸರ್ಕಾರದ ನೋಟಿಫಿಕೇಶನ್ನ ತುಂಬ ಶಿಸ್ತಿನಿಂದ ಫಾಲೋ ಮಾಡಿದ್ದಾರೆ. ಕೆಲವೇ ಮಕ್ಕಳು ಮಾತ್ರ ಇದನ್ನು ವಿರೋಧಿಸಿರುವಂಥರು. ಅವು ಆ ಮಕ್ಕಳುಗಳಿಗೂ ಸಹಿತ ಎಕ್ಸಾಮಿನ ಸೀರಿಯಸ್ನೆಸ್ ಅರ್ಥವಾಗಿ ಅವರೂ ಸಹಿತ ಸರ್ಕಾರದ ನೋಟಿಫಿಕೇಶನ್ ಪ್ರಕಾರ ಶಾಲೆಗೆ ಎಕ್ಸಾಮ್ ಬರ್ತಾರೆ, ಎಕ್ಸಾಮ್ ಚೆನ್ನಾಗಿ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಮಾನ್ಯ ಪ್ರೀತಿಯ ಸಮಾಜ ಬಾಂಧವರೇ, ಈ ವರ್ಷದ ಶೈಕ್ಷಣಿಕ ವರ್ಷವು ಕೊನೆಗೊಂಡಿದೆ. ಪರೀಕ್ಷೆಗಳು ನಡೆಯುತ್ತಾ ಇದೆ. SSLC PU ಪರೀಕ್ಷೆಗಳು ಹತ್ತಿರವಾಗಿದೆ. ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಹೆತ್ತವರು ಪರೀಕ್ಷೆ ಬಗ್ಗೆ ಗಮನಹರಿಸಬೇಕು. ಯಾವುದೇ ಕಾರ್ಯಗಳನ್ನು ಮಾಡುವಾಗ ದೂರದೃಷ್ಟಿಯನ್ನು ನಾವು ಆಲೋಚಿಸಿ ನಾವು ಕಾರ್ಯಕ್ಕೆ ಇಳಿಯಬೇಕು. ನಮ್ಮ ಉಲಮಾಗಳು, ನಮ್ಮ ನಾಯಕರುಗಳು, ಉಡುಪಿ ಜಿಲ್ಲಾ ಖಾಝಿಯಂತಹ ಮಾನ್ಯಸ್ತಾದಂತಹ ನಾಯಕರು ಹೇಳಿದಂತೆ ಹಿಜಾಬಿನ ಸಮಸ್ಯೆಗಳು ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದೆ. ಆದ್ದರಿಂದ ನಮ್ಮ ಮಕ್ಕಳ ಭವಿಷ್ಯವನ್ನು ಅರಿತು ಎಕ್ಸಾಮಿನಲ್ಲಿ ಅದೇ ರೀತಿ ಎಲ್ಲ ರೀತಿಯಲ್ಲೂ ಕೂಡ ಉತ್ತಮವಾದ ನಿರ್ಧಾರವನ್ನು ಕೈಗೊಂಡು ಪೋಷಕರು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಿ ಕಾರ್ಯಪ್ರವರ್ತನೆಗೆ ಇಳಿಬೇಕು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಲೋಕೇಶ್, ಲೈವ್ನಲ್ಲಿ ಕನೆಕ್ಟ್ ಇದ್ದಾರೆ. ಲೋಕೇಶ್, ಇದೀಗ ಮೊದಲ ದಿನದ SSLC ಎಕ್ಸಾಮ್, ಒಂದು ಸ್ವಲ್ಪ ಪರಿಸ್ಥಿತಿ ಭಿನ್ನವಾಗಿದೆ, ಯಾವ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ಳಾಗ್ತಾ ಇದೆ? ಚೈತ್ರ, ಖಂಡಿತವಾಗಲೂ ಇವತ್ತು ಮೊದಲ ದಿನದ ಪರೀಕ್ಷೆ ನಡೀತಾ ಇದೆ. ಇಂದಿನಿಂದ April 11 ಕೂಡ ಎಕ್ಸಾಮ್ ನಡೀತದೆ. ಈಗಾಗಲೇ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು, ಕೊರೋನಾವನ್ನು ದೃಷ್ಟಿಯಲ್ಲಿಟ್ಕೊಂಡು, ಜೊತೆಗೆ ಹಿಜಾಬ್ ವಿವಾದವನ್ನು ದೃಷ್ಟಿಯಲ್ಲಿಟ್ಕೊಂಡು ಎಲ್ಲ ರೀತಿಯ ಕಟ್ಟೆಚ್ಚರವನ್ನು ತೆಗೆದುಕೊಂಡು ಪರೀಕ್ಷೆ ನಡೆಸಲಿಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. ಕಳೆದ ವರ್ಷ ಪೂರ್ಣ ಪ್ರಮಾಣದಲ್ಲಿ ಎಕ್ಸಾಮ್ ನಡೆದಿರಲಿಲ್ಲ, ಬರೀ 2-3 ದಿನದಲ್ಲಿ ಎಕ್ಸಾಮನ್ನು ಮುಗಿಸಿದ್ರು. ಈ ಬಾರಿ ಪೂರ್ಣ ಪ್ರಮಾಣದಲ್ಲಿ 15 ದಿನಗಳ ಕಾಲ ಎಕ್ಸಾಮ್ ನಡೀತಾ ಇದೆ. ಹೀಗಾಗಿ ಕಂಪ್ಲೀಟ್ ಆಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನಾನು ಪ್ರೆಸೆಂಟ್ ಈಗ ಮಲ್ಲೇಶ್ವರಂನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬಳಿದ್ದೀನಿ. ಈ ಒಂದು ಪಬ್ಲಿಕ್ ಸ್ಕೂಲ್ ಬಳಿ SSLC ವಿದ್ಯಾರ್ಥಿಗಳನ್ನು ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ತಳಿರು ತೋರಣಗಳನ್ನು ಕಟ್ಟಿ ವೆಲ್ಕಮ್ ಮಾಡ್ಕೊಳ್ತಾ ಇರುವಂಥದ್ದು. ಅದರ ಜೊತೆಗೆ ಇಲ್ಲಿ ಕೋವಿಡ್ ರೂಲ್ಸ್ ಏನಿದೆ, ಆ ಕೋವಿಡ್ ರೂಲ್ಸ್ಗಳನ್ನು ಕಂಪಲ್ಸರಿಯಾಗಿ ಪಾಲನೆ ಮಾಡಬೇಕು ಅಂತೇಳಿ ಒಂದು ಬ್ಯಾನರ್ ಅನ್ನು ಕೂಡ ಹಾಕಿರುವಂಥದ್ದು. ಯಾಕೆಂತಂದ್ರೆ ಮಕ್ಕಳು ನಿರಾತಂಕವಾಗಿ ಎಕ್ಸಾಮ್ ಅನ್ನು ಬರೀಬೇಕು, ಈ ನಿಟ್ಟಿನಲ್ಲಿ ಯಾವೆಲ್ಲ ಸಿದ್ಧತೆಯನ್ನು ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇರುವಂಥದ್ದು. ಈಗಾಗಲೇ ವಿದ್ಯಾರ್ಥಿಗಳು ಎಕ್ಸಾಮ್ ಸೆಂಟರ್ಗೆ ಕೂಡ ಆಗಮಿಸ್ತಾ ಇರತಕ್ಕಂಥದ್ದನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಜೊತೆಗೆ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಬೇಕು ಅಂತೇಳಿ ಸರ್ಕಲ್ ಅನ್ನು ಹಾಕಿರುವಂಥದ್ದನ್ನು ತಾವು ಗಮನಿಸ್ತಾ ಇದ್ದಾರೆ. ಈ ರೀತಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಜೊತೆಗೆ ಸರ್ಕಾರ ಒಂದು ರೂಲ್ಸ್ ಅನ್ನು ಮಾಡಿದೆ, ಯಾರೂ ಕೂಡ ಹಿಜಾಬ್ ಧರಿಸಿ ಪರೀಕ್ಷಾ ಹಾಲ್ಗೆ ಬರುವಂತಿಲ್ಲ, ಎಲ್ಲರೂ ಕೂಡ ಸಮವಸ್ತ್ರವನ್ನು ಧರಿಸಿ ಎಕ್ಸಾಮ್ ಹಾಲ್ಗೆ ಬರಬೇಕು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ವಿದ್ಯಾರ್ಥಿನಿಯರು ಪರೀಕ್ಷೆ ಹಾಲ್ಗೆ ಅಂದರೆ ಪರೀಕ್ಷೆ ಸೆಂಟರ್ಗೆ ಬರೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಈಗಾಗಲೇ 8.73 lakh ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನು ಬರಿತಾ ಇದ್ದಾರೆ. 3,444 ಎಕ್ಸಾಮ್ ಸೆಂಟರ್ಗಳು ಈಗಾಗಲೇ ಎಕ್ಸಾಮ್ ಮಾಡಲಿಕ್ಕೆ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು. 10 ಗಂಟೆಗೆ ಎಕ್ಸಾಮ್ ಆರಂಭ ಆದರೆ 1:30 ಕೂಡ ಎಕ್ಸಾಮ್ ಇರುತ್ತೆ. ಈಗಾಗಲೇ ಎಲ್ಲ ರೀತಿಯಾದಂಥ ಪೂರ್ವ ಸಿದ್ಧತೆಗಳನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಎಕ್ಸಾಮ್ ಸೆಂಟರ್ಗಳ ಬಳಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರ್ದು ಅಂತ ಕೂಡ 144 ಸೆಕ್ಷನ್ ಅನ್ನು ಕೂಡ ಜಾರಿ ಮಾಡಲಾಗಿದೆ. ಅಂದರೆ ಎಕ್ಸಾಮ್ 200 meters ಅಂತರ ದೂರದಲ್ಲಿ 144 ಸೆಕ್ಷನ್, ಜೊತೆಗೆ ಆ ಸುತ್ತಮುತ್ತ ಎಕ್ಸಾಮ್ ಸೈಬರ್ ಸೆಂಟರ್ ಆಗಲಿ ಜೆರಾಕ್ಸ್ ಸೆಂಟರ್ ಆಗಲಿ ಯಾವೂ ಕೂಡ ಓಪನ್ ಇರಬಾರ್ದು ಅಂತ ಕೂಡ ಪೊಲೀಸರು ಕಟ್ಟಾಚಾರ ವಹಿಸಲಾಗಿದೆ. ಈಗ ಬಂದಂಥ ವಿದ್ಯಾರ್ಥಿಗಳನ್ನು ಆಲ್ ಟಿಕೆಟ್ ಅನ್ನು ಪರಿಶೀಲನೆ ಮಾಡುವಂಥದ್ದು, ಜೊತೆಗೆ ನಿಮ್ಮ ರೋಲ್ ನಂಬರ್ ಏನು ಅಂತೇಳಿ ಅದೆಲ್ಲವನ್ನು ಕೂಡ ಕೇಳಿ ನಂತರ ವಿದ್ಯಾರ್ಥಿಗಳನ್ನು ಎಕ್ಸಾಮ್ ಹಾಲ್ಗೆ ಬಿಡುವಂಥದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆ ವಿದ್ಯಾರ್ಥಿಯನ್ನು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಇವತ್ತು ಎಕ್ಸಾಮ್ ನಡೀತಾ ಇದೆ, ರೆಡಿನಾ ಎಕ್ಸಾಮ್ ಬರೆಯೋಕ್ಕೆ? ಎಸ್, ಫಸ್ಟ್ PU ವಿದ್ಯಾರ್ಥಿಗಳು ಕೂಡ ನಡೀತಾ ಇದೆ, ಮತ್ತು SSLC ವಿದ್ಯಾರ್ಥಿಗಳು ಕೂಡ ಎಕ್ಸಾಮ್ ನಡೀತಾ ಇದೆ. ಈಗಾಗಲೇ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದೀರ. ಒಟ್ಟಾರೆ ಇವತ್ತಿನಿಂದ SSLC ಎಕ್ಸಾಮು ಆರಂಭ ಆಗ್ತಾ ಇದೆ. 15 ದಿನಗಳ ಕಾಲ ನಡೆಯುವಂಥ ಈ ಪರೀಕ್ಷೆಗೆ ಪೊಲೀಸ್ ಇಲಾಖೆಯಿಂದ ಇರ್ಬೋದು, ಶಿಕ್ಷಣ ಇಲಾಖೆಯಿಂದ ಇರ್ಬೋದು, ಮತ್ತು ಆರೋಗ್ಯ ಇಲಾಖೆಯಿಂದ ಇರ್ಬೋದು, ಎಲ್ಲ ಇಲಾಖೆಗಳು ಈ 3 ಇಲಾಖೆಗಳಿಂದ
ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡು ಪರೀಕ್ಷೆ ನಡೆಸಲಿಕ್ಕೆ ಮುಂದಾಗ್ತಾ ಇರುವಂತದ್ದು ಚೈತ್ರ. ಓಕೆ, ಥ್ಯಾಂಕ್ ಯು ಲೋಕೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.